ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿಮ್ಮವರು ಯಾರು ಅಂತ ನಿಮಗೆ ಗೊತ್ತಾಗಲ್ಲ. ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಾಗ ನಿಮ್ಮವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಸಮಯ ಮತ್ತು ಪರಿಸ್ಥಿತಿ ಯಾವಾಗ ಬೇಕಾದರೂ ಬದಲಾಗುತ್ತೆ. ಆದ್ದರಿಂದ ನೀವು ಯಾರಿಗೂ ಅವಮಾನ ಮಾಡಬೇಡಿ, ಯಾರನ್ನೂ ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿ ಇರಬಹುದು, ಆದರೆ ನಾಳೆ ಅದೇ ಶಕ್ತಿ ನಿಮ್ಮಲ್ಲಿ ಉಳಿಯುವುದಿಲ್ಲ. ಸಮಯ ಅನ್ನೋದು ನಿಮಗಿಂತ ಶಕ್ತಿಶಾಲಿ ಅನ್ನೋದನ್ನು ಮರೆಯಬೇಡಿ. ನಿಮ್ಮ ಹಿಂದಿನ ನೋವಿಗೆ ನೀವೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಮೂಲ ಹೊಣೆಯಾಗಿರುತ್ತೀರ. ಅದಕ್ಕೆ ಬೇರೆಯವರನ್ನು ದೂಷಿಸಬೇಡಿ. ಕೆಸರು ನೀರಿನಲ್ಲಿ ಶುದ್ಧ ನೀರನ್ನು ತೆಗೆಯಲು ಹೋಗಬೇಡಿ. ಸ್ವಲ್ಪ ಸಮಯ ಕಾದು ನೋಡಿ. ಕೆಸರು ಹರಿದ ಮೇಲೆ ಶುದ್ಧ ನೀರು ಮೇಲೆ ಬಂದೇ ಬರುತ್ತೆ. ಅದೇ ರೀತಿ ನಿಮಗೆ ಎದುರಾಗುವಂತಹ ಕಷ್ಟಗಳು, ನೋವುಗಳು ಬಂದಾಗ ಬೇರೆ ಯಾರನ್ನೂ ದೂಷಿಸದೆ ಸ್ವಲ್ಪ ತಾಳ್ಮೆ ವಹಿಸಿದರೆ ನಮ್ಮ ಕಷ್ಟಗಳು, ಅವಮಾನಗಳು ಮಾಯವಾಗಿ ನಿಮ್ಮ ಬದುಕಿನಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ನಿಮಗಾಗಿ ಯಾರು ಕಾಯ್ತಾರೋ ಅವರಿಗಾಗಿ ನೀವು ಬದುಕಿ. ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನೀವು ನಗಿಸಲು ಪ್ರಯತ್ನಿಸಿ. ನಿಮಗಾಗಿ ಯಾರು ಪ್ರತಿ ಕ್ಷಣ ಹಂಬಲಿಸುತ್ತಾರೋ ಅವರನ್ನು ನೀವು ಪ್ರೀತಿಸಿ. ಯಾವುದೇ ಕೆಲಸವಾಗಲಿ, ಯಾವುದೇ ಪ್ರಯತ್ನವಾಗಲಿ, ಪ್ರಯತ್ನವೆಂಬುದು ಸತತವಾಗಿದ್ದರೆ ನಿಮ್ಮ ಹಣೆ ಬರಹವೂ ಕೂಡ ನಿಮಗೆ ಶಿರಬಾಗುತ್ತೆ. ಅತಿಯಾದ ಚಿಂತೆಯಿಂದ ಹೊರಬರಲು ಈ ಮೂರು ಕೆಲಸಗಳನ್ನು ತಪ್ಪದೇ ಮಾಡಿ. ಒಂದು, ನಿಮ್ಮ ಮನಸ್ಸನ್ನು ನೋಯಿಸುತ್ತಿರುವವರಿಗೆ ಶಾಶ್ವತವಾಗಿ ನಿಮ್ಮ ಜೀವನದಿಂದ ದೂರ ಇಡಿ. ತಿಳಿಯದ ಜೀವನಕ್ಕೆ ತಿಳಿಸಲು ಬರುತ್ತಾರೆ ಸಾವಿರಾರು ಜನ. ಆದರೆ ತಿಳಿದ್ರೂ ತಿಳಿಯದ ಹಾಗೆ ಮಾಡಿ ಎಲ್ಲರೂ ಅದರ ಹಿಂದೆ ಓಡಿ ಹೋಗುತ್ತಾರೆ. ಅದುವೇ ಹಣ. ಖಾಲಿಯಾಗಿರುವ ಕಿಸೆ, ಹಸಿದಿರುವ ಹೊಟ್ಟೆ ನಿಮಗೆ ಕಲಿಸಿದ ಪಾಠ ಈ ಪ್ರಪಂಚದಲ್ಲಿ ನಿಮಗೆ ಯಾರೂ ಕಲಿಸುವುದಿಲ್ಲ. ನೀವೇ ನಿರ್ಮಿಸಿ, ನೀವೇ ನಟಿಸಿ, ನೀವೇ ನಿರ್ದೇಶಿಸಿ, ನೀವೇ ನೋಡುವಂತಹ ನಿಮಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದ ಕಪ್ಪು ಬಿಳುಪಿನ ಚಿತ್ರವೇ ನಿಮ್ಮ ಜೀವನ. ನಿಮ್ಮ ಈ ನೋವಿಗೆ ಯಾರನ್ನೂ ಹೊಣೆ ಮಾಡಬೇಡಿ. ಯಾಕಂದರೆ ಅದು ನಿಮ್ಮ ಅತಿಯಾದ ಕಾಳಜಿಗೆ ಮತ್ತು ಪ್ರೀತಿಗೆ ಸಿಕ್ಕಿರುವ ಬಹುಮಾನವಾಗಿರುತ್ತೆ. ನಿಮ್ಮ ಮನಸ್ಸನ್ನು ಯಾರೇ ನೋಯಿಸಲಿ ಅವರನ್ನು ಶಾಶ್ವತವಾಗಿ ನಿಮ್ಮ ಮನಸ್ಸಿನಿಂದ ದೂರ ಇಡಿ. ಯಾಕಂದರೆ ಅಂಥವರು ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯ ಸಹಾಯ ಮಾಡಲಾರರು. ಬದಲಾಗಿ ಅವರು ನಿಮ್ಮ ಏಳಿಗೆಯನ್ನೂ ಸಹಿಸದೆ ನೀವು ಯಾವಾಗ ಕೆಳಗೆ ಬೀಳುತ್ತೀರಾ ಅನ್ನೋದನ್ನೇ ಕಾಯ್ತಾ ಕೂತಿರ್ತಾರೆ. ಮೌನದಿಂದಿರಿ, ಮಾತನಾಡುವವರ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡಿ. ಆವಾಗಲೇ ಮೌನಕ್ಕೊಂದು ಅರ್ಥ, ಮಾತಿಗೊಂದು ಬೆಲೆ ಸಿಕ್ಕುತ್ತೆ. ನಾನೇ ಸರಿ, ನಂದೇ ಸರಿ ಎನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೂ ಕಳಚೋದಿಲ್ವೋ ಅಲ್ಲಿಯವರೆಗೂ ಅವರ ತಪ್ಪುಗಳು, ಬೇರೆಯವರ ನೋವುಗಳು ಅವರ ಅರಿವಿಗೆ ಬರುವುದಿಲ್ಲ. ಒಂದು ವೇಳೆ ತಡವಾಗಿ ಬಂದರೂ ಅದರ ಪ್ರಯೋಜನ ಮಾತ್ರ ಶೂನ್ಯವಾಗಿರುತ್ತೆ. ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡುವ ಅರ್ಹತೆ ಇರುತ್ತೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಯಾರೇ ನೋಯಿಸಲಿ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಜಾಗ ಕೊಡಬೇಡಿ. ಎರಡು, ನಿಮಗೆ ನೋವು ಕೊಡುವವರು ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ನೀವು ಅವರ ಬಗ್ಗೆ ಚಿಂತೆ ಮಾಡುತ್ತಾ ನಿಮ್ಮ ಜೀವನವನ್ನು, ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಜೀವನ ಯಾರೊಂದಿಗಿದ್ದರೆ ಚೆನ್ನಾಗಿರುತ್ತೆ, ಯಾರೊಂದಿಗಿದ್ದರೆ ಚೆನ್ನಾಗಿರಲ್ಲ ಎಂದು ನೀವು ಲೆಕ್ಕ ಹಾಕಬೇಡಿ. ಆ ಭಗವಂತ ನಿಮ್ಮನ್ನು ಸೃಷ್ಟಿಸುವ ಮೊದಲೇ ಲೆಕ್ಕ ಹಾಕಿರುತ್ತಾನೆ. ಯಾರ ಜೀವನಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಮೊದಲೇ ನಿರ್ಧರಿಸಿರುತ್ತಾನೆ. ಆದ್ದರಿಂದ ನಿಮಗೆ ಯಾರು ನೋವು ಕೊಡ್ತಾರೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಅವರಿವರ ಬಗ್ಗೆ ಚಿಂತೆ ಮಾಡುತ್ತಾ ನಿಮ್ಮ ಜೀವನವನ್ನು ನೀವು ಚಿಂತೆಯಲ್ಲಿ ಯಾಕೆ ದೂಡ್ತೀರಾ? ಒಂಟಿಯಾದೆ ಎಂದು ಕೊರಗಬೇಡಿ. ಒಂಟಿಯಾದಾಗಲೇ ನೀವು ಏನು, ನಿಮ್ಮ ಶಕ್ತಿ ಏನು, ನಿಮ್ಮ ಸಾಮರ್ಥ್ಯ ಏನು ಅಂತ ನಿಮಗೆ ಅರ್ಥ ಆಗೋದು. ನಿಮ್ಮಲ್ಲಿ ಯಾರು ಈ ಮೂರು ಗುಣಗಳನ್ನು ನೋಡಿರುತ್ತಾರೋ ಅವರನ್ನು ನೀವು ಬಲವಾಗಿ ನಂಬಿ. ನಿಮ್ಮ ಕಿರುನಗೆ ಹಿಂದಿರುವ ದುಃಖ, ನಿಮ್ಮ ಕೋಪದ ಹಿಂದಿರುವ ಪ್ರೀತಿ, ನಿಮ್ಮ ಮೌನದ ಹಿಂದಿರುವ ಕಾರಣ, ನಿಮ್ಮಲ್ಲಿ ಇಂತಹ ಗುಣಗಳನ್ನು ಯಾರು ನೋಡಿರುತ್ತಾರೋ ಅವರನ್ನು ಬಲವಾಗಿ ನಂಬಿ. ಮೂರು, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ ಮುಂದೆ ಸಾಗಿ. ಪ್ರಪಂಚದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಿಮಗೆ ಕೆಟ್ಟದ್ದಾಗಿರಬಹುದು,
ಈಗ ನಿಮಗೆ ಜನ ಮೋಸ ಮಾಡುತ್ತಿರಬಹುದು. ಅವರು ಮೋಸ ಮಾಡಿರೋದು ನಿಮ್ಮ ಮುಂದಿನ ಒಳ್ಳೆಯದಕ್ಕೆ, ನೀವು ಮೋಸ ಹೋಗಿರುವುದು ನಿಮ್ಮ ಜೀವನದಲ್ಲಿ ನೀವು ಬದಲಾಗುವುದಕ್ಕೆ. ನಿಮ್ಮನ್ನು ಮುಳುಗಿಸಲು ಬರುವ ಜನ ಬಹುತೇಕರು ನಿಮ್ಮಿಂದಲೇ ಈಜು ಕಲಿತಿರುತ್ತಾರೆ. ನಿಮ್ಮ ಭಾವನೆಗಳಿಗೆ ಗೌರವ ನೀಡದೇ ಇರುವವರು ಖಂಡಿತವಾಗಲು ನಂಬುವುದಕ್ಕೆ ಅರ್ಹರಾದವರಲ್ಲ ಎಂದೇ ಅರ್ಥ. ಅಂತಹವರನ್ನು ದೂರ ಮಾಡಿದ್ದಕ್ಕೆ ಅಥವಾ ಅವರೇ ದೂರವಾಗಿದ್ದಕ್ಕೆ ಯಾವುದೇ ಕಾರಣಕ್ಕೂ ನೀವು ದುಃಖ ಪಡಬೇಡಿ. ಯಾರು ನಿಮ್ಮನ್ನು ಬೇಡ ಅಂತ, ನಿಮ್ಮಿಂದ ಏನೂ ಆಗಲ್ಲ ಅಂತ ನಿಮ್ಮ ಮುಖ ಕೂಡ ನೋಡೋದಕ್ಕೆ ಇಷ್ಟಪಡದೆ ಹೋಗ್ತಾರಲ್ಲ, ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು. ನಿಮ್ಮ ಹತ್ರ ಅವರು ತಲೆ ತಗ್ಗಿಸ್ಕೊಂಡಿರಬೇಕು. ನಿಮ್ಮ ಮುಂದೆ ಮಾತನಾಡುವುದಕ್ಕೂ ಆಗದೆ ನಿಮ್ಮ ಕಾಲನ್ನು ಹಿಡ್ಕೋಬೇಕು. ನಿಮ್ಮನ್ನು ಬಿಟ್ಟು ಯಾಕೆ ಹೋದೆ ಅಂತ ಅವರು ಕಣ್ಣೀರು ಹಾಕಬೇಕು. ಆ ತರಹ ನೀವು ಬೆಳೆದು ನಿಲ್ಲಬೇಕು. ಅಂತಹ ಶಕ್ತಿ ನಿಮ್ಮಲ್ಲೇ ಇದೆ. ಯಾವತ್ತೂ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ, ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ನಿಮ್ಮ ಬದುಕಿಗೆ ನಿಮಗೆ ಒಂದು ಬೆಲೆ. ಈ ಮೂರು ಕೆಲಸಗಳನ್ನು ನಿಮ್ಮ ಜೀವನದಲ್ಲಿ ಚಾಚು ತಪ್ಪದೆ ಮಾಡಿದ್ದೇ ಆದಲ್ಲಿ ಅತಿಯಾದ ಚಿಂತೆಯಿಂದ ನೀವು ಶಾಶ್ವತವಾಗಿ ಹೊರಗೆ ಬರುತ್ತೀರಾ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಇನ್ನೊಬ್ಬರ ಸಾಯಲಿ ಅಂತ ಕಾಯ್ತಾ ಕುಳಿತಂತೆ. ಚಿಂತೆ ಮಾಡಿ ಯಾಕೆ ಕೊರಗುತ್ತೀರಾ? ಚಿಂತೆಯನ್ನು ಹುಟ್ಟಿಸಿದವರನ್ನು ಮರೆತು ನೀವೇ ಮುಂದೆ ನಡೆಯಬೇಕು. ಸಮಸ್ಯೆಗಳು ಯಾರಿಗೆ ಇಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಂತ ಜೀವನವೇ ಮುಗಿದು ಹೋಯಿತು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಜಾತಕ ನೋಡಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀವು ಮನಸ್ಸು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವೇ ಬರೆದುಕೊಳ್ತೀರಾ. ನಿನ್ನೆಯ ಬಗ್ಗೆ ಯೋಚಿಸಿ ನೀವು ನಾಳೆಯನ್ನು ಹಾಳು ಮಾಡ್ಕೋಬೇಡಿ. ಇವತ್ತಿನ ದಿನವನ್ನು ನೀವು ಸರಿಯಾಗಿ ಬಳಸಿಕೊಳ್ಳಿ. ಎಷ್ಟೇ ಇಷ್ಟವಿದ್ದರೂ ಬೇರ್ಪಡಿಸಲೆಂದೇ ನಿಂತಿರುವ ಸಂಬಂಧಗಳಿಗೆ ಅತಿಯಾಗಿ ಅಂಗಲಾಚಬೇಡಿ. ಅದು ಒಂಥರ ಬದುಕಿನ ಸಂತೆಯೊಳಗೆ ನಿಮ್ಮತನವನ್ನು ನೀವು ಅರಾದಿಟ್ಟಂತೆ ಆಗುತ್ತದೆ. ಮನುಷ್ಯರಲ್ಲಿ ಕೇವಲ ಒಳ್ಳೆಯ ಚಿಂತನೆಗಳಿದ್ದರೆ ಸಾಲದು, ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ ಸಂಕಲ್ಪವನ್ನು ತೊಡಬೇಕು. ಅಂತಹ ಸಂಕಲ್ಪಗಳು ನಿಮ್ಮಲ್ಲಿ ಇರಲಿ. ನಿಮ್ಮ ವೈರಿಯೇ ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಅವರನ್ನು ನಗುನಗುತ್ತಾ ಸ್ವಾಗತಿಸಿ. ಯಾಕಂದರೆ ತನ್ನ ಕಡಿಯುವ ಮನುಷ್ಯರಿಗೂ ಮರ ನೆರಳನ್ನೇ ನೀಡುತ್ತೆ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಎಂದು ನೊಂದ್ಕೋಬೇಡಿ. ಯಾಕಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು, ನಿಮ್ಮ ಮನಸ್ಸನ್ನು ತಿಳ್ಕೊಂಡಿರ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಯಾರನ್ನು ಅತಿಯಾಗಿ ತಿದ್ದಲು ಹೋಗಬೇಡಿ. ಯಾಕಂದರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆಯೇ ಹರಿದು ಹೋಗುತ್ತೆ. ಜೀವನದಲ್ಲಿ ನಿಮಗೆ ಅತೀ ದೊಡ್ಡ ವಸ್ತು ಸಿಕ್ಕಿತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುಗಳನ್ನು ಮರೆಯಬೇಡಿ. ಯಾಕಂದರೆ ಯಾವ ಜಾಗದಲ್ಲಿ ಸೂಜಿ ಕಾರ್ಯ ಮಾಡುವುದೋ ಆ ಜಾಗದಲ್ಲಿ ಖಡ್ಗ ಕೂಡ ಕೆಲಸ ಮಾಡುವುದಿಲ್ಲ. ಸಮುದ್ರದ ನೀರು ಅತೀ ಸಮೀಪದಲ್ಲಿದ್ದರೂ ನಮಗೆ ಬಾಯಾರಿಕೆಯಾದಾಗ ಕುಡಿಯಲು ನದಿಯ ನೀರು ಬೇಕು. ಸ್ನೇಹಿತರು, ಬಂಧುಗಳು, ಸಂಬಂಧಿಕರು ಎಷ್ಟೇ ಇದ್ದರೂ ನಿಮ್ಮ ಬದುಕಿನ ದಾರಿಯನ್ನು ನೀವೇ ಕಂಡುಕೋಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.